ತಪ್ಪು ಲೆಕ್ಕ ಕೊಟ್ಟಿರುವಂತಹ ಇಂಜಿನಿಯರ್ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಕೂಡ ಗರಂ ಆಗಿ ಮಾತನಾಡಿರುವಂತದ್ದು. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಕೊಟ್ಟಂತಹ ಇಂಜಿನಿಯರ್ ಚಳಿಯನ್ನ ಬಿಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಕೂಡ. ಅದು ವೇದಿಕೆ ಮೇಲೆ ಬರೆದುಕೊಳ್ಳೋದು ರಾಮನ ಲೆಕ್ಕ, ಕೊಡೋದು ಕೃಷ್ಣನ ಲೆಕ್ಕನ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇಂಜಿನಿಯರ್ ಮೇಲೆ ಗರಂ ಆಗಿ ಮಾತನಾಡಿರುವಂತದ್ದು. ವೇದಿಕೆ ಮೇಲೇನೆ ಇಂಜಿನಿಯರ್ಗೆ ಚಳಿ ಬಿಡಿಸಿದ್ದಾರೆ ಸಿಎಂ. ಇಂಜಿನಿಯರ್ ವಿರುದ್ಧ ಗರಂ ಆಗಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ರಾಮನ ಲೆಕ್ಕ ಕೊಟ್ಟು ಕೃಷ್ಣನ ಲೆಕ್ಕವನ್ನ ಹೇಳಿದಂತಹ ಇಂಜಿನಿಯರ್ಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ವೇದಿಕೆ ಮೇಲೆ. ಯಾರ್ರೀ ನಿಮಗೆ ಇಂಜಿನಿಯರ್ ಕೆಲಸವನ್ನ ಕೊಟ್ಟಿದ್ದು? ಆಂಧ್ರ ತೆಲಂಗಾಣ ಕರ್ನಾಟಕಕ್ಕೆ ಎಷ್ಟು ಅನುದಾನ ಅನ್ನೋದನ್ನ ಮೊದಲು ತಿಳಿದುಕೊಳ್ಳಿ, ಸುಮ್ಮನೆ ಏನೋ ಒಂದು ಲೆಕ್ಕ ಕೊಡಬೇಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇಂಜಿನಿಯರ್ ಮೇಲೆ ಗರಂ ಆಗಿ ಮಾತನಾಡಿರುವಂಥದ್ದು. ಇಲ್ಲಿ ಅವರೊಂದು ಬರೆದುಕೊಟ್ಟಿದ್ದಾರೆ, ನೀವೊಂದು ಹೇಳ್ತಾ ಇದ್ದೀರಾ, ಇಲ್ಲಿರೋದೇ ಒಂದು, ನೀವು ಹೇಳ್ತಾ ಇರೋದೇ ಒಂದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇಂಜಿನಿಯರ್ ಮೇಲೆ ಗರಂ ಆಗಿ ಮಾತನಾಡಿರುವಂಥದ್ದು. ಅದು ವೇದಿಕೆ ಮೇಲೆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಒಂದು ಲೆಕ್ಕವನ್ನ ತೋರಿಸೋದಿಕ್ಕೆ ಅಂತ ಹೋದಂತಹ ಸಮಯದಲ್ಲಿ ಸಿಎಂ ಕೂಡ ಕಾರ್ಯಕ್ರಮದಲ್ಲಿ ಇದ್ರೂ ಅವರು ಏನ್ ತಂದಿದ್ದಾರೆ, ಅದನ್ನ ಎಷ್ಟು ಮಟ್ಟಿಗೆ ಅವರು ಗಮನಿಸಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಸೊ ಅವ್ರು ಬರೆದ್ಕೊಂಡು ಬಂದಿರೋಂಥದ್ರಲ್ಲಿ ಏನಿದೆ, ಅವರು ಹೇಳ್ತಾ ಇದ್ದಾರೆ ಅದ್ರಲ್ಲಿ ಏನಿದೆ, ಇದನ್ನ ಕೂಡ ಸಿಎಂ ಗಮನಿಸಿರೋಂಥದ್ದು. ರಾಮನ ಲೆಕ್ಕ ಕೊಟ್ಟು ಕೃಷ್ಣನ ಲೆಕ್ಕವನ್ನ ಹೇಳ್ತಾ ಇದ್ದೀರಾ ಅಂತ ಹೇಳಿ ಇಂಜಿನಿಯರ್ಗೆ ವೇದಿಕೆ ಮೇಲೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೆಲಸ ಬರ್ಕೊಡೋದೊಂದು ಹೇಳೋದೊಂದ, ಅವರೆಲ್ಲ 3 ಲಕ್ಷ ಅಂತ ಹೇಳ್ತಾ ಇದಾರಲ್ರಿ, ಒಟ್ಟು 6,09,26,000 ಕರ್ನಾಟಕಕ್ಕೆ, 6 ಲಕ್ಷ ಚಿಲ್ಲರೆ ಆಂಧ್ರಕ್ಕೆ, 87,000 ತೆಲಂಗಾಣಕ್ಕೆ, ಕರೆಕ್ಟ್? ಇಲ್ಲ ನೀವು ಬೇರೆ ಹೇಳ್ತೀರಿ, ಇವ್ರು ಬರ್ಕೊಟ್ಟಿರೋದು ಬೇರೆ. ಅದಾಯ್ತಪ್ಪ, 16,38,000 ಎಕರೆನಲ್ಲಿ 9,26,000 ಕರ್ನಾಟಕಕ್ಕೆ, ಆಂಧ್ರಕ್ಕೆ ಎಷ್ಟು? ನೀವು ಯಾವ ಇಂಜಿನಿಯರ್ ಕೆಲಸ ಮಾಡ್ತೀನಯ್ಯ ನೀನು? ಗೊತ್ತಿಲ್ಲ, ಅವ್ನು 3 ಲಕ್ಷ ಹೇಳ್ತಾನೆ. ಏ ಇಲ್ಲಪ್ಪ, ಅವರು ಜಾಸ್ತಿ ಬರ್ಕೊಟ್ಟವ್ರೆ ನನಗೆ. 6 ಲಕ್ಷ ಸಮಥಿಂಗ್ ಬರ್ತದೆ ಸರ್, ಆಂಧ್ರ ತೆಲಂಗಾಣ ಸೇರಿ 6 ಲಕ್ಷ ಬರ್ತದೆ. 9 ಲಕ್ಷ ನೀನು ಬಿಟ್ಟು ನೀನು 9 ಲಕ್ಷ 26,000 ಸರ್, 9 ಲಕ್ಷ 26,000 ಸರ್ ಕರ್ನಾಟಕ ಬರ್ತದೆ. ಇದು ಯಾವ್ದು? ಇದು ಬಳ್ಳಾರಿ ಸೇರ್ಕೊಂಡು ಸರ್, ಎಲ್ಲ ಸೇರ್ಕೊಂಡು 9 ಲಕ್ಷ 20,000. ಇದು ಇದು ಕರ್ನಾಟಕಕ್ಕೆ ಆಯ್ತು ರೀ, ಆಂಧ್ರಕ್ಕೆ ಎಷ್ಟಪ್ಪ? ಆಂಧ್ರಕ್ಕೆ ಎಷ್ಟ್ರಿ? 3 ಲಕ್ಷ. ಏ ಇದು ಬಳ್ಳಾರಿ ವಿಜಯನಗರಕ್ಕೆ ಅಂತ ಇರೋದ್ರಿ, 9,26,000 ಟೋಟಲ್ 12 ಲಕ್ಷ ಅಲ್ಲ, 16,38,000 ಹೇಳ್ತಾರೆ ಅವರು. ನೀವೊಂದು ಹೇಳ್ತೀರಿ, ಅವ್ರು ಒಂದು ಹೇಳ್ತೀರಿ. ಸೊ ವೇದಿಕೆ ಮೇಲೇನೆ ಇಂಜಿನಿಯರ್ ವಿರುದ್ಧ ಗರಂ ಆಗಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಯಾರ್ರೀ ನಿಮಗೆ ಇಂಜಿನಿಯರ್ ಕೆಲಸ ಕೊಟ್ಟಿದ್ದು? ಆಂಧ್ರ ಮತ್ತೆ ತೆಲಂಗಾಣ ಹಾಗೆ ಕರ್ನಾಟಕಕ್ಕೆ ಎಷ್ಟು ಅನುದಾನ ಅನ್ನೋದನ್ನ ಮೊದಲು ತಿಳಿದುಕೊಳ್ಳಿ, ಸುಮ್ಮನೆ ಏನೋ ಒಂದು ಲೆಕ್ಕವನ್ನ ಕೊಡೋದಕ್ಕೆ ಬರಬೇಡಿ ಅಂತ ಹೇಳಿ ಕೂಡ ಸಿಎಂ ವೇದಿಕೆ ಮೇಲೆ ಇಂಜಿನಿಯರ್ಗೆ ಪಾಠ ಮಾಡಿದ್ದಾರೆ.